ಅಜ್ಜಯ್ಯ ಬೇಗನೆ ಹೊರಗೇಳಿರಿ ಅಜ್ಜಯ್ಯ. ರುದ್ರ ಏನ್ ಮಾಡ್ತಾ ಇದ್ದಿ? ಬಿಡು ಬಿಡು. ನಾನ್ ಜಾದು, ನಾನ್ ಮಾಯಾ ಜಾಲ, ಹೆದರು ನನಗೆ. ನಾನು ಶಾಕಾಲ್. ಹ್ಯಾಪಿ ಬರ್ತ್ ಡೇ ಜೈಸಿಂಗ್ ಚೌಹಾನ್, ಹ್ಯಾಪಿ ಬರ್ತ್ ಡೇ ಜೈಸಿಂಗ್ ಚೌಹಾನ್. ರುದ್ರ ಅಜ್ಜಯ್ಯ, ಅಜ್ಜಯ್ಯ ಏನಾಯ್ತು ರುದ್ರ? ಅರೆ ಮಾಡಿದ್ದುಣ್ಣೋ ಮಹಾರಾಯ, ನಾನು ಅಜ್ಜಯ್ಯನ ಬೊಬ್ಬೆ ಕೇಳಿದ್ದೆ. ನಾನು ಅವರ ರೂಮ್ನಲ್ಲಿ ಚೆಕ್ ಮಾಡ್ತೀನಿ ಅಜ್ಜಯ್ಯ. ಅವರ ರೂಮ್ನಲ್ಲಿ ಇಲ್ಲ. ಇದೇನು ರುದ್ರ? ಇಲ್ಲೋಡು, ಅಜ್ಜಯ್ಯನ ಒಂದು ಶೂ ಇಲ್ಲಿ ಬಿದ್ದಿದೆ. ಒಂದು ಶೂ ಇಲ್ಲಿದ್ರೆ ಮತ್ತೊಂದು ಎಲ್ಲಿದೆ? ಖಂಡಿತ ಅಜ್ಜಯ್ಯನ ಜೊತೆ ಏನೂ ನಡೆದಿದೆ. ರುದ್ರ ಇಲ್ಲೋಡು, ಪೇಂಟಿಂಗ್ ನೊಳಗೆ ಅಜ್ಜಯ್ಯನ ಇನ್ನೊಂದು ಶೂ ಕಾಣಿಸಿದೆ. ಇದೆಂತ ಪೇಂಟಿಂಗ್? ಇದೆಲ್ಲಿಂದ ಬಂತು? ಮತ್ತು ಅಜ್ಜಯ್ಯನ ಶೂ ಈ ಪೇಂಟಿಂಗ್ ನೊಳಗೆ ಹೇಗೆ? ನನ್ಗನಿಸುತ್ತೆ ಇದು ಮ್ಯಾಜಿಕಲ್. ಅಜ್ಜಯ್ಯ ಕಾಣೆಯಾದಕ್ಕೂ ಮತ್ತು ಈ ಪೇಂಟಿಂಗು ಏನು ಕನೆಕ್ಷನ್ ಇದೆ? ಹಲೋ ರುದ್ರ, ಅಜ್ಜಯ್ಯನ ಹುಡುಕ್ತಿದ್ದೀನಯ್ಯ. ಅವರಿನ್ನೂ ನಿನ್ಗೆ ಸಿಗೋದಿಲ್ಲ ಕಣೋ. ಅವರು ನನ್ನ ಪೇಂಟಿಂಗ್ ನೊಳಗೆ ಕೈದಿಯಾಗಿದ್ದಾರೆ. ನಾನು ಯಾರನ್ನ ನನ್ನ ಪೇಂಟಿಂಗ್ ನೊಳಗೆ ಕೈದು ಮಾಡ್ತೀನೋ? ಅವರ ಎಲ್ಲ ಮ್ಯಾಜಿಕಲ್ ಪವರ್ಸ್ ಮುಗಿದು ಹೋಗುತ್ತೆ. ಬಾಯ್ ಬಾಯ್ ರುದ್ರ. ಹುಡುಕಲು ಸಾಧ್ಯವಾದ್ರೆ ಹುಡುಕು ನಿನ್ನ ಅಜ್ಜಯ್ಯ ನನ್ನ. ಎಲ್ಲಿದೆ ಮ್ಯಾಜಿಕಲ್ ಪೇಂಟಿಂಗ್ಸ್ ನ ಬುಕ್? ಈ ಮ್ಯಾಜಿಕಲ್ ಪೇಂಟಿಂಗ್ಸ್ ನ ಬಗ್ಗೆ ಎಲ್ಲ ಮಾಹಿತಿ ಇದ್ರೊಳಗಿವೆ. ಥ್ಯಾಂಕ್ ಯು ಲಾಜರ್ ಸರ್. ನಿಲ್ಲು, ಹಿಡಿಯಿರಿ ಅದನ್ನ. ಚಂತಿರ್ ಮತ್ತೆ ಕಾಲಿ ಕಲಂತರ್ ಮಾರಾ, ಬ್ಯಾಟ್ ನ ಹಿಡಿಬೇಕು ನನ್ನನ್ನಲ್ಲ. ಜೋಗಾನಿಂದ ಆಗೋಲ್ಲ, ಜೋಗಾನಿಂದ ಆಗೋಲ್ಲ. ನೀನೊಬ್ಬ ಕೆಲಸಕ್ಕೆ ಬಾರದವ. ಒಂದು ಪುಸ್ತಕ ತರ್ಲಿಕ್ಕಾಗ್ಲಿಲ್ಲ. ಚಿಂತೆ ಇಲ್ಲ ಬಿಡು ರುದ್ರ, ಆ ಪುಸ್ತಕದಲ್ಲಿ ಏನು ಬೇಕೋ ಓದಿಕೋ. ಜಯಸಿಂಗ್ ಅನ್ನ ಬಿಡಿಸ್ಕೊಳ್ಳೋಕ್ ಆಗಲ್ಲ. ಅಖೀರಾ ಸಕೀರಾ ಬಜೂಕಾ ಗೋ. ಈಗ ರುದ್ರನಿಗೆ ಗೊತ್ತೇ ಆಗೋದಿಲ್ಲ ಅವನ ಅಜ್ಜಯ್ಯ ಯಾವ ಪೇಂಟಿಂಗ್ ನಲ್ಲಿ ಕೈದಿಯಾಗಿದ್ದಾನೆ ಅಂತ. ಅವ ಬರ್ತಾನೆ, ಖಂಡಿತ ಬರ್ತಾನೆ. ಆದ್ರೆ ಅವನಿಗೆ ಇಲ್ಲಿ ಒಂದು ಶಾಕ್ ಸಿಗುತ್ತೆ. ಶಾಕ್. ಅರೆ ಏ ಮಾಡಿದ್ದುಣ್ಣೋ ಮಾರಾಯ, ಇಲ್ಲಂತೂ ಮೂರ್ ಪೇಂಟಿಂಗ್ಸ್ ಇವೆ. ಅಜ್ಜಯ್ಯ ಯಾವ್ದ್ರಲ್ಲಿದ್ದಾರೆ? ಓಹೋ, ಬಂದ್ಬಿಟ್ಟಿಯಾ ರುದ್ರ?
ಗೊತ್ತಾಯ್ತು ನೀನು ಖಂಡಿತ ಬರ್ತೀಯ ಅಂತ. ನಿಮ್ಮೆಲ್ಲರ ಸಂಶಯ ನಿಜ ಕಣಪ್ಪ, ಅಜ್ಜಯ್ಯ ಪೇಂಟಿಂಗ್ ನೊಳಗಿದ್ದಾರೆ, ಆದ್ರೆ ಅವರ ಬಳಿ ಮ್ಯಾಜಿಕ್ ಇಲ್ಲ, ಅವರು ಹೆಲ್ಪ್ಲೆಸ್ ಆಗಿದ್ದಾರೆ. ಆದ್ರೆ ನಿಮ್ಗೆ ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗೋಕಾಗಲ್ಲ. ಇಲ್ಲ ಮಾಡಿದ್ದುಣ್ಣ ಮಹಾರಾಯ, ಪೇಂಟಿಂಗ್ ಮಾಯವಾಯ್ತು. ಅಯ್ಯೋ ಅಯ್ಯೋ, ಗೊತ್ತಿತ್ತು ನೀನು ಕೋಪದಲ್ಲಿ ದಾಳಿ ಮಾಡ್ತೀಯ ಅಂತ, ಅದಕ್ಕೆಂದೇ ಸ್ವತಃ ಬರಲಿಲ್ಲ. ರುದ್ರ ನಡಿ, ಒಂದು ಒಗಟು ಕೇಳ್ತೀನಿ, ಒಗಟು ಬಿಡಿಸಿ ಬಿಟ್ಟರೆ ಅಜ್ಜಯ್ಯನವರ ಬಳಿಗೆ ತಲುಪ್ತೀಯ. ಕಾಣಿಸೋದಿಲ್ಲ ಆದ್ರೆ ಅದೇ ಆಗಿದೆ, ಜೀವಂತ ನಡೆಯೋಲ್ಲ ಜೀವಂತ ಮುಳುಗುತ್ತೆ, ನಡೆಯದೇ ದಾರಿ ಹಾರಾಡಲು ಸಾಧ್ಯವಿಲ್ಲ. ಇದೆಂತ ಒಗಟು, ಹೋಗಿ ಇಲ್ಲಿಂದ, ಹುಡುಕಿ ಹುಡುಕಿ. ನಿಮ್ಮ ಬಳಿ ಕೇವಲ ನಾಳೆ ಸಂಜೆವರೆಗಿನ ಟೈಮ್ ಇದೆ, ನಾಳೆ ಸೂರ್ಯ ಮುಳುಗೋ ಮೊದಲು ಅಜ್ಜಯ್ಯನನ್ನು ಹುಡುಕದೆ ಇದ್ದರೆ ಮುಂದಕ್ಕೆ ಎಂದು ಹುಡುಕೋಕಾಗೋದಿಲ್ಲ. ಬೇಗ ನಡೀರಿ. ಮ್ಯಾಜಿಕ್ ಪೇಂಟಿಂಗ್ ನ ಬುಕ್ ಅಲ್ಲಿ ಬರೆದಿದ್ದು ಈ ಪೇಂಟಿಂಗ್ಸ್ ಮ್ಯಾಜಿಕಲ್ ಮೌಂಟನ್ ನಲ್ಲೇ ಸುರಕ್ಷಿತವಾಗಿರುತ್ತೆ, ಹೊರಗೆಲ್ಲಾದ್ರೂ ಇದ್ರೆ ಒಡೆದು ಚೆಲ್ಲಾ ಪಿಲಿ ಆಗುತ್ತೆ. ನಾವು ಆ ಮೌಂಟೇನ್ ಅನ್ನು ಹುಡುಕ್ಬೇಕು, ಪೇಂಟಿಂಗ್ ಅಲ್ಲೇ ಇರ್ಬೇಕು. ರುದ್ರ ಅಲ್ನೋಡು, ಅಲ್ನೋಡಿ ಮ್ಯಾಜಿಕಲ್ ಮೌಂಟೇನ್. ಅರೆ ಮಾಡಿದ್ದುಣ್ಣೋ ಮಹಾರಾಯ, ನಂಗಂತೂ ಈಗ್ಲೇ ಹೆದರಿಕೆ ಆಗ್ತಾ ಇದೆ. ನಾವು ವ್ಯಾಲಿ ಆ ಕಡೆ ಹೇಗ್ ಹೋಗೋದಪ್ಪ? ಹಾರಿ ಗಾಳಿ ಬಹಳ ಬಿರುಸಾಗಿದೆ, ನಾವು ಹಾರಿ ವ್ಯಾಲಿನ ಕ್ರಾಸ್ ಮಾಡೋ ಹಾಗಿಲ್ಲ. ಶಾಕಲ್ ಒಗಟಿನಲ್ಲಿ ಹೇಳಿದ ನಡೆಯೋದು ದಾರಿಯಲ್ಲಿ ಹಾರಲು ಸಾಧ್ಯವಿಲ್ಲ, ಇದರ ಅರ್ಥ ನಾವು ನಡ್ಕೊಂಡು ಹೋಗ್ಬೇಕು, ನಾವು ಹಾರೋಕಾಗಲ್ಲ. ಆದ್ರೆ ಹೇಗ್ ನಡ್ಕೊಂಡು ಹೋಗೋದು, ಮಧ್ಯ ವ್ಯಾಲಿ ಇದೆ. ಒಗಟ್ಟಿನಲ್ಲಿದ್ದು ಕಾಣಿಸೋದಿಲ್ಲ ಆದ್ರೆ ಅದೇ ಆಗಿದೆ, ದಾಟೋದಾದ್ರೆ ಹೇಗೆ ಏನು ತಿಳಿಯುತ್ತಿಲ್ಲ. ದಾಟೋದಾದ್ರೆ ಆಚೆ ಅಂದ್ರೆ ಯಾವ್ದ್ರ ಆಚೆ? ಇಲ್ಲೇನು ನದಿ ಇಲ್ಲ, ದಾಟೋದಾದ್ರೂ ಏನು? ನಾವ್ ಈ ವ್ಯಾಲಿಯ ಆಚೆ ದಾಟ್ಬೇಕು, ಒಗಟ್ಟಿನಲ್ಲಿದೆ ಕಾಣಿಸೋದಿಲ್ಲ ಆದ್ರೆ ಅದೇ ಆಗುತ್ತೆ, ಆಚೆ ಕಡೆ ಹೋಗೋ ದಾರಿ ಇರ್ಬೇಕು ಆದ್ರೆ ಕಾಣಿಸ್ತಿಲ್ಲ. ಈಗ್ಲೇ ಚೆಕ್ ಮಾಡ್ತೀನಿ. ಮಾಡಿದ್ದುಣ್ಣ ಮಹಾರಾಯ, ಅಯ್ಯೋ ಯಾವ್ದೇ ದಾರಿ ಇಲ್ಲ ನೋಡಿ, ಎಲ್ಲ ಕಲ್ಲುಗಳು ಕೆಳಗೆ ಬೀಳ್ತಿವೆ. ಒಂದ್ ನಿಮಿಷ ಒಗಟು ಕೇಳಿ, ಕಾಣಿಸೋದಿಲ್ಲ ಆದ್ರೆ ಅದೇ ಆಗುತ್ತೆ, ಜೀವಂತ ನಡೆಯುತ್ತಾರೆ ಜೀವ ಇಲ್ದೆ ಇದ್ರು ಮುಳುಗ್ತಾರೆ, ಕೇಳಿದ್ರ ಜೀವ ಇದ್ದಿದ್ದರೂ ನಡೆಯುತ್ತಾರೆ ಜೀವಂತವಿಲ್ದೇರು ಮುಳುಗ್ತಾರೆ. ಅಂದ್ರೆ ಯಾವ್ದು ಜೀವಂತವಾಗಿದೆ ಅದು ಈ ದಾರಿಯಲ್ಲಿ ನೆಡಬಹುದು, ಆದ್ರೆ ಯಾವ್ದು ಜೀವಂತವಾಗಿಲ್ಲ ಅವರು ಮುಳುಗ್ತಾರೆ. ಕರೆಕ್ಟ್ ಮೈರಾ, ನಾವು ನಡ್ಕೊಂಡು ಹೋಗ್ಬಹುದು ಆದ್ರೆ ಕಾಣಿಸೋದಿಲ್ಲ ಆದ್ರೆ ಅದೇ ಆಗುತ್ತೆ, ಅಂದ್ರೆ ಯಾವ್ದು ಸೇತುವೆ ಇದೆ ಆದ್ರೆ ಅಲ್ಲೇ ಇದೆ ಆದ್ರೆ ಕಾಣಿಸ್ತಿಲ್ಲ. ನಾವು ವಿಶ್ವಾಸದಿಂದ ಮುಂದೆ ಹೋಗ್ಬೇಕು. ಏನು ವಿಶ್ವಾಸವೇ? ಯಾರ ಮೇಲೆ? ಇಲ್ಲ ಇಲ್ಲ, ನಾನಂತೂ ಒಂದ್ ಹೆಜ್ಜೆನು ಮುಂದೆ ಹೋಗ್ಲಾರೆ. ಇಲ್ಲ, ನಾನ್ ಹೋಗ್ತೀನಿ ಅಜ್ಜಯ್ಯನಿಗಾಗಿ, ನಾನ್ ಯಾವ್ದೇ ರೇಸ್ ತಗೋತೀನಿ. ಅಜ್ಜಯ್ಯ ನಾನ್ ಬರ್ತಿದ್ದೀನಿ, ನೀವೇ ಕಲ್ಸಿ ಕೊಟ್ಟಿದ್ರಿ, ಫೋಕಸ್ ಅಂಡ್ ಬಿಲೀವ್. ರುದ್ರಾ
ಕಾಣಿಸೋದಿಲ್ಲ ಆದ್ರೆ ಅದೇ ಆಗಿದೆ. ಒಗಟ್ಟು ನಿಜ ಹೇಳಿತ್ತು. ಸೇತುವೆ ಇದೆ, ಎಲ್ರೂ ನನ್ನ ಹಿಂದೆ ಬನ್ನಿ. ಕಮಾನ್, ರಂಗೀಲಾ ಮುದ್ದಕ್ಕಾದ್ರೂ ಹೋಗಿ. ಇಲ್ಲ ಇಲ್ಲ ಇಲ್ಲ. ಹೀಗೆ ಮೂರು ಬಾರಿ ಯಾಕೆ ಕೂಗಾಡ್ತಿ? ಇಲ್ಲ ಇಲ್ಲ ಇಲ್ಲ. ಅಯ್ಯೋ ಮುಟ್ಟಾಳ, ಇಂಪ್ಯಾಕ್ಟ್ ಬರುತ್ತೆ, ಡೈಲಾಗ್ಗೆ ಬಲ ಬರುತ್ತೆ ಬಲ. ನೀವಿಬ್ರು ಬಾಯಿ ಮುಚ್ಚಿ. ಆ ರುದ್ರ ಮ್ಯಾಜಿಕಲ್ ಮೌಂಟನ್ಸ್ಗೆ ತಲುಪಿದ್ದಂತೂ ಆಗಿದೆ, ಆದ್ರೆ ಅಜ್ಜಯ್ಯ ನನ್ನ ಆ ಮೂರು ಪೇಂಟಿಂಗ್ಸ್ ನಲ್ಲಿ ಎಂದು ಹುಡುಕಲಾರ. ಬೆಕ್ಕು ಹೇಳಿ ತಿಂದು ಮಡಿಕೆ ಯಾವಾಗ್ಲೂ ಒಡೆಯೋದಿಲ್ಲ. ಅಂದ್ರೆ ಒಂದ್ ವೇಳೆ ಬೆಕ್ಕು ಮೇಲೆ ಮಡಕೆ ಒಳಗಿಟ್ಟ ಹಾಲನ್ನು ಕುಡಿಯಲು ಹೇಳಿದ್ರೆ ಮಡಿಕೆ ಒಡೆ ನೀನು, ಅಂದ್ರೆ ಅದು ಒಡೆಯೋದಿಲ್ಲ. ತಿಳಿತಾ? ನೀನು ನನ್ನನ್ನ ಬೆಕ್ಕು ಅಂತಿದೀಯನೋ? ಇನ್ನು ಚುಡಾಯಿಸು ಶಾಕಲ್ಲ. ಅಕೀರಾ, ಸಕೀರಾ, ಬಜೂಕಾ, ಕ್ರಾಕೋ. ಡಾಲಿ ಡಾಲಿ ಅಂಡೆ ಆಗುತ್ತೆ, ಮುರಿದಿದೆ ಮಶ್ರೂಮ್. ರುದ್ರ ಮಂತ್ರ ಕಾವಚಿತ್ತು ಚಾರಣ್ಯ.